తమైతి త్రివిదేక మాధవ్ సూత్రం మహాన్ అహమితి భాగవత విజయధ్వజలు ఉంటూ సూత్రం మహాన్ అహమితి ప్రవదంతి జీవం జ్ఞానక్రియార్థఫల రూపతయ ఊరుశక్తి బ్రహ్మైవ భాతి సదసత్య తయో పరం యత్. సత్వం రజ తమ సత్వగుణ రజోగుణ తమోగుణ అంటే ప్రకృతి త్రిడు ఏకం అది వంది మొదలైనద్దు జగత్ సృష్టిగింత ప్రారంభదల్లిద్ద వస్తు త్రివృత్ సత్వరజ పృథ్వీ తేజోగుణ మిశ్రణవాద అదకెల్ల మూలవాద సత్వరజస్తమ గుణాత్మకవాద ప్రకృతి. ఆమెను సూత్ర అందరి వాయుదేవుడు, మహత్వ అందరి మహత్తత్వాభిమాని బ్రహ్మదేవుడు, అహందరి అహంకారాభిమానియాద రుదేవుడు. ఇవరెల్ల ప్రమదంత జీవం ఇదెల్లవూ కూడా పరమాత్మ రూప. పరమాత్మ రూప అందరి పరమాత్మ అభేద అంత కెలవరు భ్రాంతి పడతా ఇద్దాన్ని ఎల్ల జీవ సత్వరజస్తమ స్వరూప త్రిగుణాత్మకవాద ప్రకృతి వాయుదేవరు బ్రహ్మదేవరు రుదేవరు హాగే జీవాభిమానియాద దేవతె జ్ఞానేంద్రియ కర్మేంద్రియ విషయ ఫల ఇదే ఎల్ల పరమాత్మ బ్రహ్మ అందరి ఈ జగద్రూప ఎంబుదాగి కెలవరు భ్రాంతి. ఇదం సర్వం కలితం బ్రహ్మ ఎల్ల జడ ప్రకృతి మొత్తం అహంకారతత్వ అహంకారతత్వ అభిమాని దేవతలు మొత్త ఇది మహత్తత్వ అభిమాని దేవత జీవ జ్ఞానేంద్రియ కర్మేంద్రియ విషయ మొత్తం ఫలాంత జ్ఞాన ఎల్ల జీవ బ్రహ్మని ఎంబుదాగి ಹೀಗೆ ಕೆಲವರು ಭ್ರಮಿಸ್ತಾ ಇದ್ದಾರೆ. ಎಲ್ಲ ಎಲ್ಲ ಬ್ರಹ್ಮನು ಇತದ್ರೂಪ ರೂಪ ಅಂದ್ರೇನು ಇದನ್ನು ಮಾಡಿ ರೂಪ ಎದೀತಿ ರೂಪ ಪ್ರಕೃತಿ ಪ್ರಕೃತಿಯಾದ ರೂಪ ಭಗವಂತ ಪ್ರಕೃತಿಯಾದ ರೂಪ ಅಂದ್ರೇನು ಪ್ರಕೃತಿಯೇ ಪರಮಾತ್ಮ ಅಂತ ಅರ್ಥ ಅಲ್ಲ. ಪ್ರಕೃತಿಯಾದಿಗಳನ್ನು ರೂಪಿಸ್ತಾರೆ, ಪ್ರಕೃತಿಯಾದಿಗಳನ್ನು ನಿರ್ಮಿಸ್ತಾರೆ ಅಂಥವನು ಭಗವಂತ. ಈ ಜ್ಞಾನ ಇಲ್ಲದ ಅಜ್ಞಾನಿಗಳು ಎಲ್ಲವೂ ಪರಮಾತ್ಮ, ಜಡ ಪದಾರ್ಥಗಳೆಲ್ಲ ಬ್ರಹ್ಮನೇ ಎಂಬುದಾಗಿ ಭಾವಿಸ್ತಾರೆ. ಬ್ರಹ್ಮಯ ಭಾತಿ ಸದಸತ್ಯ ತಯೋಪರಮ್ಯತೆ ಸತ್ ಅಸತ್ ಕಾರ್ಯ ಕಾರಣ ಎಲ್ಲವೂ ಕೂಡ ಬ್ರಹ್ಮ ಎಂಬುದಾಗಿ ಭಾವಿಸಿದ್ದಾರೆ. ಆದರೆ ಇದು ಬ್ರಹ್ಮ ಅಲ್ಲ, ಈ ಜಡ ಪದಾರ್ಥಕ್ಕೂ ಪರಮಾತ್ಮನಿಗೆ ಐಕ್ಯ ಹೇಗೆ? ಬ್ರಹ್ಮನು ಇದನ್ನೆಲ್ಲ ರೂಪಿಸ್ತಾರೆ, ಇದನ್ನೆಲ್ಲ ನಿರ್ಮಾಣ ಮಾಡ್ತಾರೆ. ಅದಕ್ಕಾಗಿ ಭಾಗವತ ತಾತ್ಪರ್ಯ ಜೀವಾಂತರ್ಯ ಬಿಗೋ ವಿಷ್ಣು ಮೂರನೇ ತೃತೀಯ
ತ್ರಿಗುಣಾತ್ಮಕಂ ಪ್ರಧಾನಂಚ ರಜ ಸತ್ವಂ ಸತ್ವಗುಣ ರಜೋಗುಣ ತಮೋಗುಣಾತ್ಮಕವಾದ ಪ್ರಕೃತಿ ಪ್ರಾಣ ಮಹತ್ತತ್ವ ಅಹಂಕಾರ ತತ್ವ ಜೀವ ಅವರ ಅಭಿಮಾನಿಗಳು ಜ್ಞಾನೇಂದ್ರಿಯ ಕರ್ಮೇಂದ್ರಿಯ ಶಬ್ದಾದಿ ವಿಷಯಗಳು ಸುಖ ದುಃಖ ಫಲ ಎಲ್ಲವೂ ಕೂಡ ಏತತ್ಸರ್ವಂ ಹರೇ ರೂಪಂ ಇದೆಲ್ಲವೂ ಕೂಡ ಭಗವಂತನ ರೂಪ ಅಂತ ಅಜ್ಞಾನಿಗಳು ನಮಗೆ ವಿದ್ಯಾ ಅವಿದ್ಯಾ ವಿದ್ಯಾವನ್ನು ಪಡೆಯಬೇಕು ವಿಪರೀತ ಜ್ಞಾನ ನಿರಾಕರಣೆ ಮಾಡಬೇಕು ಆ ವಿಪರೀತ ಜ್ಞಾನ ಯಾವುದು ಇದೆ ಎಲ್ಲವೂ ಕೂಡ ಪ್ರಕೃತಿ ಮಹತ್ತತ್ವ ಅಹಂಕಾರ ತತ್ವ ಅಭಿಮಾನಿ ದೇವತೆಗಳು ಜೀವ ಇಂದ್ರಿಯ ಕರ್ಮೇಂದ್ರಿಯ ಜ್ಞಾನೇಂದ್ರಿಯ ಅದರ ವಿಷಯಗಳು ಅದರ ಫಲ ಸುಖ ದುಃಖ ಎಲ್ಲ ಭಗವಂತನೇ ಭಗವಂತನಿಗೂ ಇದಕ್ಕೆ ಅಭೇದ ಇದಲ್ಲ ಏತತ್ಸರ್ವಂ ಹರೇ ರೂಪಂ ಇತ್ಯಾಹು ಜ್ಞಾನ ದುರ್ಬಲ ಜ್ಞಾನದಲ್ಲಿ ದುರ್ಬಲರಾದವು ಉತ್ತಮ ಜ್ಞಾನ ಇಲ್ಲ ಅಂಥವರು ಇದೆಲ್ಲ ಜಡ ಪದಾರ್ಥ ಈ ಪ್ರಪಂಚ ಭಗವಂತನೇ ಜಗತ್ತು ಭಗವಂತನೇ ಪರಿಣಾಮಗೊಂಡು ಜಗತ್ತಾಗಿದ್ದು ಸೈವ ಬಹುಶಃ ಅವರಿಗೆ ಹಾಗೆ ತೋರ್ತಾ ಇದ್ದಾನೆ ಎಲ್ಲ ಕಡೆ ಭಗವಂತ ಇದ್ದಾನೆ ಅದು ಗೊತ್ತಾಗದೆ ಅದೇ ಭಗವಂತ ಅಂತ ತಿಳ್ಕೊಳ್ತಾನೆ ಏತದ ಕಾರಣಕಾರ್ಯಾಖ್ಯಂ ಸಮಸ್ತಂ ಹರಿಮೇವತು ಕೇಚಿತ್ ಪ್ರಶ್ನೆ ವ್ಯಸ್ತಂ ಕೆಲವರು ಎಲ್ಲವೂ ಬ್ರಹ್ಮ ಅಂತ ಕೆಲವರು ಎಲ್ಲವಲ್ಲ ನೀವು ಮಾತ್ರ ಬ್ರಹ್ಮ ಹೀಗೆಲ್ಲ ಸಮಸ್ತ ಅಥವಾ ವ್ಯಸ್ತ ಎಲ್ಲ ಸೇರಿಸಿ ಕ್ರೋಢೀಕರಣ ಮಾಡಿ ಎಲ್ಲವೂ ಬ್ರಹ್ಮ ಒಂದೊಂದು ಜೀವನು ಬ್ರಹ್ಮ ಈ ರೀತಿಯಾಗಿ ಅಪಂಡಿತ ಅಜ್ಞಾನಿಗಳು ತಿಳ್ಕೊಳ್ತಾರೆ ಏಂ ಕಾರಣಕಾರ್ಯೇಭ್ಯ ಪರಮಾನಂದರೂಪಿಣಂ ಅಜ್ಞಾನಾತ್ ಬಹುಧಾ ಪ್ರಾಕಂ ಏಕಂ ಸಂತಂ ಸುಧುಜನಾ ಈ ಕಾರಣ ಕಾರ್ಯಗಳಿಂದ ಪರಮಾತ್ಮನು ಭಿನ್ನ ಬೇರೆ ಕಾರಣಕಾರ್ಯೇಭ್ಯ ಪರಮ ಕಾರಣಾತ್ಮಕವಾದ ಈ ಪ್ರಕೃತಿ ಕಾರ್ಯಪ್ರಪಂಚ ಇದಕ್ಕಿಂತ ಶ್ರೇಷ್ಠನಾದ ಆನಂದರೂಪಿಯಾದ ಪರಮಾತ್ಮನನ್ನು ಅಜ್ಞಾನಾದ ಬೌಧಾಪ್ರ ಅಜ್ಞಾನದಿಂದ ಇದೇ ಜೀವನೇ ಇವನು ಜಡ ಪ್ರಪಂಚ ಇದು ಅವನು ಯಾರು ಕಾರಣಕಾರ್ಯೇಭ್ಯ ಪರಮ ಎಲ್ಲವನ್ನೂ ಕೂಡ ಮೇಲೆ ನಿಂತವನು ಅಂಥ ಪರಮಾತ್ಮನನ್ನು ಜಡ ಸ್ವರೂಪ ಅಂತ ಭಾವಿಸ್ತಾರೆ ಹೌದು ಜಗತ್ ಸ್ವರೂಪ ಹೌದು ಹೇಗೆ ರೂಪ್ಯತ್ವಾದ ತದ್ವದಶತ್ವ ಎಲ್ಲವೂ ಬ್ರಹ್ಮರೂಪ ಹೇಗೆ ಬ್ರಹ್ಮನಂತ ಅರ್ಥ ಅಲ್ಲ ಬ್ರಹ್ಮನಿಂದ ರೂಪ್ಯ ಬ್ರಹ್ಮನದನ್ನು ನಿರ್ಮಿಸುವುದು ಬ್ರಹ್ಮನ ಅಧೀನ ಎಲ್ಲ ನೀನೇನು ಅರ್ಥ ಎಲ್ಲ ನಿನ್ನ ಅಧೀನ ಅಂತ ಅರ್ಥ ನದು ತಸ್ಯ ಸ್ವರೂಪತ್ವ ಭಗವಂತನ ಸ್ವರೂಪ ಅಂತ ಅರ್ಥ ಮಾಡಬಾರ್ದು ಜಗತ್ತು ಬ್ರಹ್ಮರೂಪ ಅಂದರೆ ಬ್ರಹ್ಮ ಸ್ವರೂಪ ಅಂತ ಅರ್ಥ ಅಲ್ಲ ಬ್ರಹ್ಮನಿಂದ ಮಾಡಲ್ಪಟ್ಟದ್ದು ಅಥವಾ ಅವನ ಅಧೀನ ಎಲ್ಲ ಎಲ್ಲ ನೀನೇನು ಅರ್ಥ ಎಲ್ಲ ನಿನ್ನ ಅಧೀನ ಅಂತ ಲೋಕದಲ್ಲಿ ವ್ಯವಹಾರ ಉಂಟು ನದು ತಸ್ಯ ಕಥಂ ಜಡ ಅಜಡ ಐಕ್ಯ ಸ್ಯಾತ್ ಜಡ ಪದಾರ್ಥಕ್ಕೂ ಚೇತನಕ್ಕೂ ಐಕ್ಯ ಹೇಗೆ ಕುದ ಪೂರ್ಣ ಅಲ್ಪಮೋದಯೋ ಒಬ್ಬನು ಪೂರ್ಣಾನಂದ ಜೀವನು ಅಲ್ಪಾನಂದ ಅವರಿಗೆ ಐಕ್ಯ ಹೇಗೆ ಉಳಿದಂತೂ ಜಡ ಪ್ರಕೃತಿಯಾದಿಗಳು ಪರಮಾತ್ಮ ಚೇತನ ಸ್ವರೂಪಿ ಚೇತನ ಸ್ವರೂಪಿಯಾದ ಪರಮಾತ್ಮನಿಗೂ ಜಡವಾದ ಪ್ರಪಂಚಕ್ಕೂ ಐಕ್ಯ ಹೇಗೆ ಜೀವ ಅಲ್ಪಾನಂದ ಪರಮಾತ್ಮ ಪೂರ್ಣಾನಂದ ಅವರಿಗೆ ಐಕ್ಯ ಹೇಗೆ ಅತ ನಿರ್ದುಃಖ ದುಃಖಾನ್ವಿತೆಯೋ ಜೀವನು ದುಃಖಾನ್ವಿತ ದುಃಖದಿಂದ ಕೂಡಿದವ ಪರಮಾತ್ಮ ನಿರ್ದುಃಖ ಅವರಿಗೆ ಐಕ್ಯ ಹೇಗೆ ಸ್ವತಂತ್ರ ಪರತಂತ್ರವು ನಾವು ಪರತಂತ್ರವು ಅಂತ ಅನುಭವಿಸಿದ್ದ ಸ್ವತಂತ್ರ ಪರಮಾತ್ಮ ಐಕ್ಯ ಹೇಗೆ ಇಷ್ಟು ವೈರುಧ್ಯ ಉಂಟು ಒಬ್ಬ ಸ್ವತಂತ್ರ ಒಬ್ಬ ಪರಾಧೀನ ಒಬ್ಬ ನಿರ್ದುಃಖ ಒಬ್ಬ ದುಃಖಪೂರ್ಣ ಒಬ್ಬ ಅಲ್ಪಾನಂದ ಒಬ್ಬ ಪೂರ್ಣಾನಂದ ಒಂದು ಜಡ ಒಂದು ಚೇತನ ಇವರಿಗೆ ಐಕ್ಯ ಪಡಲಿಕ್ಕೆ ಸಾಧ್ಯ ಇಲ್ಲ ಅನ್ಯಾಭೇದೇನ ವಿಜ್ಞಾಯ ತಮ ಅದರಿಂದ ಭೇದ ಇರುವಾಗ ಅಭೇದ ಜ್ಞಾನ ಬಂದರೆ ತಮಸ್ಸೇ ಗತಿ ನಿಷ್ಕೃಷ್ಟಂ ಸರ್ವತೋ ವಿಷ್ಣು ಸರ್ವತೃಷ್ಟಲಕ್ಷ್ಯ ಪರಮಾತ್ಮ ಎಲ್ಲದಕ್ಕಿಂತ ಬೇರೆ ಎಂಬುದಾಗಿ ಪೂರ್ಣ ಗುಣ ಉಂಟು ಎಂಬುದಾಗಿ ತಿಳಿದರೆ ಮೋಕ್ಷ ಪರಮಾತ್ಮನಿಗೂ ನಮಗೂ ಭೇದ ತಿಳಿದುಕೊಂಡು ಪರಮಾತ್ಮ ಪೂರ್ಣಾನಂದ ಅಂತ ತಿಳ್ಕೊಂಡರೆ ಆಗ ನಮಗೆ ಮೋಕ್ಷವನ್ನು ದೊರೆಯಲಿಕ್ಕೆ ಸಾಧ್ಯ
ಅಹಮ್ಮ ಜೀವ ಸಂಜಮಯಿ. ನಾನು ಪರಮಾತ್ಮರ ಮಾತು ಇದು, ಅಹಂ ಜೀವ ಸಂಜೋಯಿ, ನಾನೇ ಜೀವ ತಿಳ್ಕೊಳ್ಬಾರ್ದು. ಮಹಿಮಂತ್ವ ಯಾರು ಮಂತವ್ಯಂ, ನಾನೇ ಜೀವ ಅಂತ ತಿಳ್ಕೊಳ್ಬಾರ್ದು. ನಾನು ಪರಮಾತ್ಮ, ಪರಮಾತ್ಮನೇ ಜೀವ ಅಂತ ಹೇಳಿ ಅಹಂ ಜೀವ ಸಂಜೋಯಿ ಇದು ನಮ್ಮ ಮಂತವ್ಯಂ. ನಾನೇ ಜೀವ ಎಂಬುದಾಗಿ ಪರಮಾತ್ಮನೇ ಜೀವ ಅಂತ ತಿಳ್ಕೊಳ್ಬಾರ್ದು. ಮೈ ಜೀವ ಸನಾತನ, ಜೀವನು ಅನಾದಿಯಿಂದ ನನ್ನ ಅಧೀನಾಗಿದ್ದಾನೆ. ಹಾಗೆ ಮಯಮ ತ್ವಯ ಹನುಮಂತವ್ಯಂ, ಪರಮಾತ್ಮನನ್ನು ಕಂಡರೆ ಜೀವನನ್ನು ಕಂಡೆ ಅಂತ ತಿಳ್ಕೊಳ್ಳಬಾರದು. ಅಹಂ ಶ್ರೇಯೋ ವಿಲಾಸ ಯಥಾಧಿಕಾರ ಈಶ್ವರ, ನಮ್ಮ ಸರಿಯಾದ ಯಥಾರ್ಥ ಜ್ಞಾನ ಬಂದರೆ ಆಗ ನಾನು ಅವನಿಗೆ ನಾನು ಜೀವನನ್ನು ಕಂಡೇ ತಿಳ್ಕೊಳ್ಬಾರದು. ದೃಷ್ಟೋ ಜೀವ, ನಮಗೆ ಪರಮಾತ್ಮ ಜ್ಞಾನ ಬಂದರೆ ಜೀವನ ಜ್ಞಾನ ಬಂತು ಅಂತ. ಜೀವನೇ ನಾನು, ಪರಮಾತ್ಮನೇ ನಾನು ಎಂಬುದಾಗಿ ನನ್ನನ್ನು ಪರಮಾತ್ಮನ ತಿಳ್ಕೊಂಡಾಗ ಜೀವ ನನ್ನಂತ ತಿಳ್ಕೊಂಡೆ ಅಂತ, ನಾನೇ ಪರಮಾತ್ಮ ಎಂಬ ಭಾವನೆಯಿಂದ ದೃಷ್ಟೋ ಜೀವಮಯ. ಪರಮಾತ್ಮ ಜ್ಞಾನ ಬಂದರೆ ನನ್ನ ಜ್ಞಾನ ಬಂತು ಅಂತ ಹಾಗೆ ತಿಳ್ಕೊ, ಅಂದರೆ ನಾನೇ ಪರಮಾತ್ಮ ಎಂಬ ಭಾವನೆಯಿಂದ ನೋಡಬಾರದು. ನೀವು ಸರಿಯಾದ ಯಥಾರ್ಥ ಜ್ಞಾನದಿಂದ ಯಥಾರ್ಥ ಜ್ಞಾನ ಪಡೆದರೆ ಅಹಂ ಶ್ರೇಯೋ ವಿಧಾಸ್ಯಾಮಿ, ನಿಮಗೆ ಶ್ರೇಯಸ್ಸು ಬರಬೇಕಾಗಿದ್ದರೆ ಯಥಾಧಿಕಾರಂ, ನಿಮ್ಮ ಯೋಗ್ಯತೆಯಂತೆ ಅಥವಾ ಯಥಾರ್ಥವಾದ ರೀತಿಯಲ್ಲಿ ನಾನು ತಿಳ್ಕೊಳ್ಬೇಕು, ಆಗ ನಿಮಗೆ ಶ್ರೇಯಸ್ಸನ್ನು ನಾನು ಕೊಡ್ತೇನೆ ಅಂತ ಪರಮಾತ್ಮನು ಹೇಳುವ ಮಾತು. ಅವರ ಯೋಗ್ಯ ಅಹಂ ಶ್ರೇಯೋ ವಿಧಾಸ್ಯಾಮಿ ಯಥಾ ಅಧಿಕಾರ, ಅಧಿಕಾರ ಅಂದರೆ ಯೋಗ್ಯತೆ, ಅವರ ಯೋಗ್ಯತೆಯ ಪ್ರಕಾರ ನಾನು ಅವರಿಗೆ ಶ್ರೇಯಸ್ಸನ್ನು ಕೊಡ್ತೇನೆ. ನೀನು ನಾನೇ ಜೀವ ಅಂತ ತಿಳ್ಕೊಳ್ಬಾರದು, ಜೀವನಿಂದ ತಾನು ಬೇರೆ ಅಂತ ತಿಳ್ಕೊಳ್ಬೇಕು. ಮೈ ಜೀವ ಸನಾತನ, ಜೀವನು ನನ್ನ ಆಶ್ರಯದಲ್ಲಿದ್ದಾನೆ ಅಂತ ತಿಳ್ಕೊಳ್ಬೇಕು. ನಿಮ್ಮ ಯೋಗ್ಯತಾನುಸಾರ ಪರಮಾತ್ಮ ಫಲ ಕೊಡ್ತಾರೆ. ಯಥಾರ್ಥ ಜ್ಞಾನ ಪಡೆದರೆ ಮೋಕ್ಷ, ಅಯಥಾರ್ಥ ಜ್ಞಾನ ಪಡೆದರೆ ನರಕ ಎಂಬುದಾಗಿ ಇದು ಪರಮಾತ್ಮನ ಮಾತು. ಹೀಗೆ ಇಷ್ಟೆಲ್ಲ ಇದ್ದ ಪ್ರಯುಕ್ತ ಸತ್ವಮರಿತಸ್ತಮೈತಿ ತ್ರಿವೇದಿಕ ಮಾಧವ ಸೂತ್ರ ಮಹಾನ್ಯತಿ ಪ್ರವದಂತ ಜೀವಂ ಜ್ಞಾನಂ ಕ್ರಿಯಾರ್ಥ ಫಲರೂಪತೆಯ ಉನು ಶಕ್ತಿ ಬ್ರಹ್ಮೈವ ಭಾತಿ ಸದಸತ್ಯ ತಯೋ ಪರಮ್ಯತೆ. ಬ್ರಹ್ಮೀಯ ಎಲ್ಲವನ್ನು ಕೂಡ ಬ್ರಹ್ಮ ಅಂತ, ಆ ಬ್ರಹ್ಮ ನಿಜವಾಗಿ ತಯೋ ಪರಂ, ಎಲ್ಲದಕ್ಕಿಂತ ಮಿಗಿಲು, ಎಲ್ಲದಕ್ಕಿಂತ ಉತ್ತಮನಾದ ಬ್ರಹ್ಮನನ್ನು
ಅದೇ ಬ್ರಹ್ಮ ಅಂತ ತಿಳ್ಕೊಳ್ತೇವೆ. ಇದು ಭ್ರಾಂತಿ. ವಿದ್ಯೆ ಅವಿದ್ಯೆ ಭ್ರಾಂತಿಯಿಂದ ಇದು ಸತ್ವರಜಸ್ತಮ ಗುಣಾತ್ಮಕವಾದ ಪ್ರಕೃತಿ, ಮಹತ್ತತ್ವ, ಅಹಂಕಾರ ತತ್ವ, ಅಭಿಮಾನ ದೇವತೆಗಳು, ಜೀವ ಮತ್ತು ಜ್ಞಾನ, ಜ್ಞಾನೇಂದ್ರಿಯ, ಕರ್ಮೇಂದ್ರಿಯ, ವಿಷಯ, ಅದರ ಫಲ ಎಲ್ಲವನ್ನೂ ಕೂಡ ಬ್ರಹ್ಮೆಯ ಉಪಾಧಿ ಬ್ರಹ್ಮ ಅಂತೇಳಿ ತೋರ್ತಾ ಇದೆ. ಆದರೆ ಬ್ರಹ್ಮ ತಯೋಪರಂ, ಎಲ್ಲದಕ್ಕಿಂತ ಮಿಗಿಲು, ಕಾರ್ಯ ಕಾರಣಗಳಿಂದ ಮಿಗಿಲು. ಆದರೂ ಅಂಥ ಬ್ರಹ್ಮನನ್ನು ಇದು ಅಂಥವರು ಬ್ರಹ್ಮೆಯ ಉಪಾಧಿ. ಈ ಜಗತ್ತೇ ಬ್ರಹ್ಮ ಅಂತ. ಜಗತ್ತು ಅಂದರೆ ಕಾರ್ಯ ಕಾರಣ, ತಯೋಪರಂ ಕಾರ್ಯ ಕಾರಣಗಳಿಂದ ಮಿಗಿಲಾದದ್ದು ಪರಮಾತ್ಮ. ಅಂಥ ಪರಮಾತ್ಮನನ್ನು ಈ ಜಗತ್ತೇ ಬ್ರಹ್ಮ, ಅಂಥ ಬ್ರಹ್ಮನು ಈ ಜಗತ್ತು. ಯಾರು ಕಾರ್ಯಕಾರಣ ಪ್ರಪಂಚಕ್ಕಿಂತ ಉತ್ತಮನು ಅಂಥ ಬ್ರಹ್ಮನೇ ಈ ಜಗತ್ತು ಎಂಬುದಾಗಿ ಕೆಲವರು ತಿಳ್ಕೊಳ್ತಾರೆ. ಇದು ವಿಪರೀತ ಜ್ಞಾನ. ಈ ರೀತಿ ತಿಳ್ಕೊಳ್ಳಬಾರದು. ಮತ್ತೇನು? ನಾಸೂಜ ಜಾನ ನಜನಿಷ್ಯತಿ ನೈಜತೆಯಸು. ಪರಮಾತ್ಮನಿಗೆ ಉತ್ಪತ್ತಿ ಇಲ್ಲ, ಇಷ್ಟವೇ ಹುಟ್ಟಿಲ್ಲ, ಮುಂದೆ ಹುಟ್ಟುವುದೇ ಇಲ್ಲ, ಒಂದು ವಿಕಾರ ಇಲ್ಲ, ವೃದ್ಧಿಷ್ಠೆಯ ಇಲ್ಲ, ಶತ್ರುಗಳಿಂದ ಅವನಿಗೆ ವೇಧ ಇಲ್ಲ, ಸರ್ವತ್ರ ಶಾಶ್ವತ ಅನಪಾಯ, ಎಲ್ಲಿಯೂ ಅವನಿಗೆ ಅಪಾಯವೇ ಇಲ್ಲ, ಕೇವಲ ಜ್ಞಾನ ಸ್ವರೂಪಿ ಅಂಥ ಪರಮಾತ್ಮ. ಅಂಥ ಪರಮಾತ್ಮನನ್ನು ವಿಶ್ವದ ಸ್ವರೂಪ ಅಂತ ಅಜ್ಞಾನಿಗಳು ತಿಳ್ಕೊಳ್ತಾರೆ. ನಿಜವಾಗಿ ಪರಮಾತ್ಮ ಏನು? ನಾಸೋ ಜಯಾನ ನ ಜನಿಷ್ಯತಿ ನ ಏದೇಸೋ ನಿಶ್ಚೀಯತೆ ವೃದ್ಧಿಷ್ಠೆಯ ಎರಡೂ ಇಲ್ಲ. ಸತ್ಯ ನವಿದ್ಯತಿ ಅರಿಣ, ಶತ್ರುವಿನ ಅವನಿಗೆ ಪೆಟ್ಟು ಬೀಳುವುದು ಗಾಯ ಆಗುವುದು ಇಲ್ಲ. ಸರ್ವತ್ರ ಶಾಶ್ವತ ಅನಪಾಯ, ಎಲ್ಲಿ ಅಪಾಯವೇ ಇಲ್ಲ. ಉಪಲಬ್ಧ ಮಾತ್ರ ಕೇವಲ ಜ್ಞಾನ ಸ್ವರೂಪ, ಪ್ರಾಕೃತ ಶರೀರವೇ ಇಲ್ಲ. ಹೇಗೆ ಪ್ರಾಣ, ಮುಖ್ಯ ಪ್ರಾಣ ಎಲ್ಲ ಇಂದ್ರಿಯಗಳಲ್ಲಿದ್ದಾನೆ, ಕಣ್ಣಿನಲ್ಲಿ, ಕಿವಿಯಲ್ಲಿ, ಎಲ್ಲ ಇಂದ್ರಿಯಗಳಲ್ಲಿ ಪ್ರಾಣ ಇದ್ದಾನೆ, ಎಲ್ಲ ಪ್ರಾಣಶಕ್ತಿಯೇ ನಡೆಯುತ್ತದೆ. ಆದರೆ ನಾವೇನು ತಿಳ್ಕೋತೇವೆ, ಇದು ಕಣ್ಣಿನಿಂದ ಆಯಿತು, ಕಿವಿಯಿಂದ ಆಯಿತು, ಕಣ್ಣು ಕಿವಿ ಅಲ್ಲ, ಅಲ್ಲಿ ಮುಖ್ಯ ಪ್ರಾಣ ಎಲ್ಲ ಕಡೆ ವ್ಯಾಪಿಸಿದ್ದಾನೆ. ಅದರಂತೆ ಎಲ್ಲ ಕಡೆಯಲ್ಲಿ ಪರಮಾತ್ಮ ವ್ಯಾಪಿಸಿದ್ದಾನೆ. ಎಲ್ಲ ಪರಮಾತ್ಮನಿಂದ ಹೊರತು ಆ ವಸ್ತುವೇ ಕಾರಣ ಅಂತ ತಿಳ್ಕೊಳ್ಳಬಾರದು. ಅದು ಒಂದು ಪಕ್ಷ ಈ ಜಗತ್ತೇ ಬ್ರಹ್ಮ ಆದರೆ ಉತ್ಪತ್ತಿ ಇರಬೇಕಿತ್ತು. ಉತ್ಪತ್ತಿ ಇಲ್ಲ, ನಾಶ ಸಂಹಾರ ಇಲ್ಲ, ವೃದ್ಧಿಷ್ಠೆ ಇಲ್ಲ. ಜಗತ್ತಿಗೆ ಎಲ್ಲ ಉಂಟು, ಉತ್ಪತ್ತಿ ಉಂಟು, ಮತ್ತು ವೃದ್ಧಿಷ್ಠೆಯ ಎಲ್ಲ ಉಂಟು. ಆದರೆ ಜಗತ್ತು ಬೇರೆ, ಬ್ರಹ್ಮ ಬೇರೆ. ಮತ್ತು ಬ್ರಹ್ಮ ಏನು ಮಾಡ್ತಾನೆ? ಎಲ್ಲ ಹೇಳಬಹುದು, ಎಲ್ಲ ಅಂದರೆ ಎಲ್ಲದರಿಗೂ ವ್ಯಾಪಿಸಿದ್ದಾನೆ. ಪ್ರತಿಯೊಂದು ಪದಾರ್ಥದಲ್ಲಿ ವ್ಯಾಪಿಸಿಕೊಂಡಿದ್ದ ಪ್ರೀತ ಇದೇ ಬ್ರಹ್ಮ ಅಂತ ನಮಗೆ ಭ್ರಾಂತಿ. ಹೊರತು ಹೇಗೆ ಮುಖ್ಯ ಪ್ರಾಣನು ಎಲ್ಲ ಇಂದ್ರಿಯಗಳಲ್ಲಿ ವ್ಯಾಪಿಸಿಕೊಂಡಿದ್ದಾನೆ, ನಾವು ಆ ಇಂದ್ರಿಯ ಶಕ್ತಿಯಿಂದ ಆಯಿತು ತಿಳ್ಕೊಳ್ತೇವೆ. ಇಂದ್ರಿಯ ಶಕ್ತಿಯಿಂದ ಅಲ್ಲ, ಪ್ರಾಣಶಕ್ತಿಯಿಂದ. ಪ್ರಾಣನು ಕೂಡ ಯಾರ ಶಕ್ತಿಯಿಂದ? ಪರಮಾತ್ಮನ ಶಕ್ತಿಯಿಂದ. ಎಲ್ಲ ಕಡೆ ಭಗವಂತನೇ ವ್ಯಾಪಿಸಿಕೊಂಡು ಅವನ ಶಕ್ತಿಯಿಂದಲೇ ಜಗತ್ತು ನಡೀತದೆ. ಈ ಜಗತ್ತೇ ದೇವರು ಅಂತ ತಿಳ್ಕೊಳ್ಬೇಡಿ, ಅವನ ಶಕ್ತಿಯಿಂದ ಜಗತ್ತು ನಡೀತಾ ಇದೆ. ನಾಸೋ ಜಯಾನ ನ ಜನಿಷ್ಯತಿ ನೈಜತೆಯಸು ನಶ್ಚೀಯತೆ ನವಿ ಅರಿಣ ನವಿದ್ಯತಿ ಸರ್ವತ್ರ ಶಾಶ್ವತ ಅನಪಾಯ ಉಪಲಬ್ಧ ಜ್ಞಾನ ಸ್ವರೂಪ. ಪ್ರಾಣ ಯಥಾ ಇಂದ್ರಿಯ ಬಲಿಯನ್ನು ವಿಕಲ್ಪ, ಇಂದ್ರಿಯ ಮುಖಾಂತರ ಮುಖ್ಯ ಪ್ರಾಣಿಗೆ ನಾನಾ ಶಕ್ತಿ ಹೇಗೆ ಕಾಣಿಸ್ತಾ ಉಂಟು, ಅದರಂತೆ ಪರಮಾತ್ಮನಿಗೆ ಕೂಡ ವಿವಿಧ ಶಕ್ತಿಗಳು ಕಾಣಿಸ್ತಾ ಇದೆ. ಯಥಾ ಇಂದ್ರಿಯಗತ ಪ್ರಾಣ ತೇಷಾಂ ಶಕ್ತಿಯ ವಿಕಲ್ಪತೆ ದೃಷ್ಟಿದ ಶುಚದೃಷ್ಟಿಯುವ ಮತಿದೋ ಜ್ಞಾನದಸ್ತದ ಇತ್ಯಾದಿ ಭೇದೋ. ಇಂದ್ರಿಯದಲ್ಲಿ ಪ್ರಾಣ ಇದ್ದಾನೆ, ಅಪ್ಪ ಮುಖ್ಯ ಪ್ರಾಣ ಶಕ್ತಿಯಿಂದಲೇ ಎಲ್ಲ ನಡೀತದೆ. ಆದರೆ ಅವನೇ ದೃಷ್ಟಿ, ಕಿ ಶ್ರವಣ ಎಲ್ಲ ಕೊಡುವುದು. ನಾವೇನು ತಿಳ್ಕೊಳ್ತೇವೆ? ಕಣ್ಣಿನಿಂದ ಆಯಿತು, ಕಿವಿಯಿಂದ ಆಯಿತು. ಅದೇ ರೀತಿ ಏಕೈವ ಮಹಾಬಲ ದೃಷ್ಟಿಯಾದಿ ಶಕ್ತಿದಾತ ಸೇವ. ಪರಮಾತ್ಮನೊಬ್ಬನೇ ಎಲ್ಲ ನಮಗೆ ಜ್ಞಾನ ಶಕ್ತಿ, ಕೇಳುವ ಶಕ್ತಿ, ಹೇಳುವ ಶಕ್ತಿ ಎಲ್ಲ ಪರಮಾತ್ಮನಿಂದಲೇ. ಏವಂ ತದ್ರೂಪಗಂ ಬ್ರಹ್ಮ ತಚ್ಚತ್ಯಕ್ತ ವಿಕಲ್ಪಿದೆ. ಎಲ್ಲರವರೆಗೂ ಕೂಡ ಎಲ್ಲ ಪರಮಾತ್ಮನ ಅಧೀನ, ಪರಮಾತ್ಮನ ಶಕ್ತಿಯಿಂದಲೇ ನಾನಾ ಕಾರ್ಯ ಆಗ್ತಾ ಇದೆ. ಅವನ ಪ್ರಾಣಸ್ಯಾಪೆ ಬಲಪ್ರದ, ಪ್ರಾಣದಿಂದ ಹೇಗೆ ಆಗ್ತದೋ
ಅಂತ ಮುಖ್ಯ ಪ್ರಾಣಿಗೂ ಬಲಗೊಡುವರು. ಆದ್ದರಿಂದ ಎಲ್ಲವೂ ದೇವರು ತಿಳ್ಕೊಳ್ಬೇಡಿ, ಎಲ್ಲದರಲ್ಲಿ ಕೂಡ ಭಗವಂತ ಇದ್ದು ತನ್ನ ಕಾರ್ಯ ನಡೆಸ್ತಾನೆ ಎಂಬುದಾಗಿ ಈ ಶ್ಲೋಕದ ಅರ್ಥ. ಎರಡನೇ ಶ್ಲೋಕ, ಅಂಡೇಶು ಪೇಶಿಷು ತರುಷು ಅವನಿಸ್ಥಿತು ಪ್ರಾಣೇಶು ಈ ಉಪಧಾವತಿ ತತ್ರ ಛನ್ನೆ ಮತೀಂದ್ರ ಗುಣೆ ಅಹಂ ಇದೆ ಚ ಸ್ಪರ್ಶುಪ್ತೆ ಕೂಟಸ್ಥ ಆಸ ಎಮರ್ತೆ ತದ ಅನುಸ್ಮೃತಿಯನ್ನು. ಈ ಪರಮಾತ್ಮನು ಜೀವನ ದೇಹ ಬೇರೆದೇ ಹೋದಾಗ ನಿದ್ದೆಯಲ್ಲಿ ಅವನಿಗೆ ಅಸ್ವಾಧ್ಯತೆ ಕಾಣಿಸ್ತಾಯಿ ದೇಹ ಯೋಗ ಆಗ್ತದೆ. ಈ ದೇಹ ಬಿಟ್ಟು ಬೇರೆ ಹೋಗ್ತದೆ, ನಮ್ಮ ಕೈಯಲ್ಲಿ ಉಂಟ, ನಿದ್ದೆ ಮಾಡ್ತೇವೆ, ಎಚ್ಚರ ಆಗ್ತದೆ, ನಮ್ಮ ಕೈಯಲ್ಲಿಲ್ಲ. ಆದ್ದರಿಂದ ಪರಮಾತ್ಮನು ಎಲ್ಲದರೊಳಗೆ ಹಾಲು ನೀರು ಬೆರಕೆ ಇರುವಂತೆ ಜೀವನೊಟ್ಟಿಗೆ ಪರಮಾತ್ಮ ಬೆರೆತುಕೊಂಡಿದ್ದಾನೆ. ಆದರೂ ಜೀವನ ಪರಮಾತ್ಮ ಅಧೀನ. ಪಕ್ಷಾದಿಗಳ ಅಂಡ ಮತ್ತು ಆ ಅಂಡದ ಹೊರಗಿನ ಭಾಗ ಜರಾಯು, ಮರಗಳು, ಇನ್ನು ಬೇವರಿಂದ ಹುಟ್ಟಿದ ಕ್ರಿಮಿಕೀಟಗಳು ಎಲ್ಲರೂ ಕೂಡ ಅಂಡೇಶು ಪೇಶಿಷು. ಪೇಶು ಅಂದರೆ ಅಂಡಕ್ಕೆ ಹೊರಗೆ ಇರತಕ್ಕಂಥ ಆವರಣ, ಅದು ಪೇಶಿ. ಮತ್ತು ಅಂಡೇಶು ಪೇಶಿಷು ತರುಷು ಮರಗಳು, ಹಾಗೆ ಅವನಿ ಸ್ಥಿತಿಷು ನೆಲದಲ್ಲಿದ್ದ ಮರಗಳು, ಹಾಗೆ ಇವು ಸೇರಲಿಲ್ಲ. ಪ್ರಾಣೇನ ಜೀವ ಉಪಧಾವಿಸುತ್ತಿರ, ಮೊದಲು ಪ್ರಾಣನಲ್ಲಿ ಪ್ರವೇಶ ಮಾಡಿ ಪ್ರಾಣ ಮುಖಾಂತರ ಎಲ್ಲ ಜೀವನು ಪ್ರಾಣನ ಮುಖಾಂತರ ಪರಮಾತ್ಮನನ್ನು ಪ್ರವೇಶ ಮಾಡಿ ಇರ್ತಾನೆ. ಅದರಿಂದ ಎಲ್ಲದರಲ್ಲಿ ಕೂಡ ಜೀವನಿದ್ದಾನೆ. ಕೇವಲ ಜೀವನಲ್ಲ, ಜೀವನ ಒಳಗೆ ಜೀವನು ಮುಖ್ಯ ಪ್ರಾಣನ ಪ್ರವೇಶ ಮಾಡಿ, ಮುಖ್ಯ ಪ್ರಾಣನು ಪರಮಾತ್ಮನನ್ನು ಪ್ರವೇಶ ಮಾಡಿ, ಆ ಮುಖ್ಯ ಪ್ರಾಣ ಸಮೇತ ಪರಮಾತ್ಮನು ಎಲ್ಲ ಕಡೆ ಜೀವನ ಒಟ್ಟಿಗೆ ಇದ್ದಾನೆ. ದೇಹಾತ್ ದೇಹಾಂತರ್ಗತವು ಪ್ರವೇಶಿಯೇತು ಪ್ರಾಣಮೇಮತು, ಒಂದು ದೇಹದಿಂದ ಇನ್ನೊಂದು ದೇಹಕ್ಕೆ ಹೋಗುವಾಗ ಜೀವನು ಪ್ರಾಣ, ಪ್ರಾಣನು ಪರಮಾತ್ಮನು. ಇದು ಸುಷುಪ್ತಿಯಲ್ಲಿಯೂ ಕೂಡ ಪರಮಾತ್ಮನಲ್ಲೇ ಪ್ರವೇಶ. ತದನ್ಯ ದೇವತಾ ಸರ್ವ ಪ್ರಾಣಸ್ಯ, ಉಳಿದ ದೇವತೆಗಳೆಲ್ಲ ಪ್ರಾಣಾಧೀನ, ಪ್ರಾಣದ ಮುಖಾಂತರ ಪರಮಾತ್ಮನ ಜೀವ ಸೇರುವುದು. ಆ ಪ್ರಾಣನಿಗೆ ನಿಯಾಮಕನಾಗಿ ಪರಮಾತ್ಮ. ಈ ಶಕ್ತಿಯ ಸುಪ್ತವಧ್ಯಾಂತಿ ನೈವ ದೇವತೆಗಳಿಗೂ ನಿದ್ದೆ ಉಂಟು, ಸ್ವಲ್ಪ, ನಮಗಷ್ಟು ನಿದ್ದೆ ಅವರಿಗಿಲ್ಲ, ಸ್ವಲ್ಪ ನಿದ್ದೆ ಇದೆ. ಸ್ವರ್ಗಸ್ಥಾನಂತೂ ನತಸ್ವಾಪ, ಸ್ವರ್ಗದಲ್ಲಿದ್ದವರಿಗೆ ನಿದ್ದೆ ಇಲ್ಲ. ಆ ದೇವತೆಗಳು ಸಂಸಾರಕ್ಕೆ ಬಂದಾಗ ಸ್ವಲ್ಪ ನಿದ್ದೆ, ದೇವತೆಗಳಿಗೆ ನಿದ್ದೆ ಇಲ್ಲ. ಮೃತಿ ಸುಪ್ತಿ ಪ್ರಭು ಇದೆಲ್ಲ, ಈ ಮರಣ ನಿದ್ದೆ ಎಚ್ಚರ ಇದಕ್ಕೆ ನಿಯಾಮಕ ಯಾರು? ನಮ್ಮ ಕೈಯಲ್ಲಿಲ್ಲ ಪರಮಾತ್ಮ. ಅದರಿಂದ ತಮೃತೇ ನಿಯಮಜಾವಸ್ಥ. ಆ ಪರಮಾತ್ಮನನ್ನು ಬಿಟ್ಟರೆ ನಮಗೆ ಅವಸ್ಥೆ ಇಲ್ಲ. ಜಾಗ್ರದ ಅವಸ್ಥೆ ಸುಷುಪ್ತಿ ಅವಸ್ಥೆ ಎಲ್ಲ ಪರಮಾತ್ಮನಿಂದ. ಸ್ಮರಣೆ ಇಲ್ಲ, ನಿನ್ನೆಯದು ಸ್ಮರಣೆ ನಮ್ಮ ಕೈಯಲ್ಲಿ ಉಂಟ. ಸ್ಮರಣೆ ಜ್ಞಾನ ಎಚ್ಚರ ನಿದ್ದೆ ಯಾವುದೂ ನಮ್ಮ ಕೈಯಲ್ಲಿಲ್ಲ. ಅದರಿಂದ ಮುಖ್ಯ ಪ್ರಾಣ ಅವನ ಮುಖಾಂತರ, ಮುಖ್ಯ ಪ್ರಾಣಿಗಳೇ ಪರಮಾತ್ಮ, ನಾನೇ ಆ ಪರಮಾತ್ಮನಿಗೆ ಮತ್ತೊಬ್ಬ ಸ್ವಾಮಿ ಇಲ್ಲ ಎಂಬುದಾಗಿ ಅಂಡೇಶು ಪೇಶಿಷು ತರುಷು ಅವನ ಸ್ಥಿತಿಯು ಎಲ್ಲ ಜೀವನ ಪದಾರ್ಥಗಳಲ್ಲಿ ಜೀವನು ಪ್ರಾಣೇಶು ಉಪಧಾಪತಿ, ಪ್ರಾಣನು ಪ್ರವೇಶ ಮಾಡ್ತಾನೆ. ಆಮೇಲೆ ಆ ಪ್ರಾಣನು ಕೂಡ ಯಮೃತಿ, ಯಾವ ಭಗವಂತನನ್ನು ಬಿಟ್ಟು ಅವನಿಗೆ ಮತಿ ನಿರ್ಗುಣೆ ಅಹಮಿತಿ ಪ್ರಸುಪ್ತಿ. ಜೀವನು ನಿದ್ದೆ ಆದಾಗ
ಎಲ್ಲ ಇಂದಿರುಗಳ ಎಲ್ಲ ಸ್ತಬ್ಧ ಆದಾಗ ಕೂಟಸ್ಥಾತ ಆಗ ಪರಮಾತ್ಮರು ವ್ಯಾಪಾರ ಮಾಡ್ತಾರೆ. ಇಂದಿರುಗಳ ವ್ಯಾಪಾರ ನಿಂತಿದೆ, ಆತ್ಮನು ನಿದ್ದೆ ಮಾಡ್ತಾ ಇದ್ದಾನೆ. ಇಂಥ ಸ್ಥಿತಿಯಲ್ಲಿಯೂ ಕೂಡ ಪರಮಾತ್ಮ ಇದ್ದಾನೆ, ಕೆಲಸ ಮಾಡ್ತಾ ಇದ್ದಾನೆ. ಎಂಬ ಅಕರ್ಮಣಿತ ಕರ್ಮಯ, ಕರ್ಮ ನಾವು ಮಾಡುವಾಗ ಅದರಲ್ಲಿ ಅವನು ಮಾಡುವ ಸ್ವಾತಂತ್ರ್ಯ ಇಲ್ಲ. ಕರ್ಮಣಿ ಅಕರ್ಮ, ನಾವೆಷ್ಟು ಕೆಲಸ ಮಾಡ್ತೇವೆ, ಮಾಡಿದರೂ ಮಾಡಿಲ್ಲ ಪರಮಾತ್ಮನೇ ಮಾಡಿಸು. ಅಕರ್ಮಣಿತ, ಜೀವನ ವ್ಯಾಪಾರವೇ ಇಲ್ಲ ನಿದ್ರೆಯಲ್ಲಿ, ಅಲ್ಲಿ ಕರ್ಮ ಪರಮಾತ್ಮನ ವ್ಯಾಪಾರ. ಏಷ ಸುಪ್ತೇಶ ಜಾಗೃತಿ, ನಾವೆಲ್ಲ ಮಲಗಿದಾಗ ಎಚ್ಚರಗೊಂಡು ನಿಯಂತ್ರಣ ಮಾಡ್ತಾನೆ. ಹೀಗೆ ಆ ಪರಮಾತ್ಮನು ಪ್ರಾಣನ ಮುಖಾಂತರ ಎಲ್ಲರೊಳಗೆ ಪ್ರವೇಶ ಮಾಡಿ ಅವರಿಗೆ ಎಲ್ಲ ಅವಸ್ಥೆಗಳನ್ನು, ಅವಸ್ಥೆ ನಿನ್ನೆದು ಸ್ಮರಣೆ ಎಲ್ಲ ಅವಸ್ಥೆಗಳನ್ನು ಪರಮಾತ್ಮನೇ ನಡೆಸ್ತಾನೆ. ತಮೃತಿ ನೇಮಿತ ಅವಸ್ಥ ತಸ್ಮಾತ್ ದೇವದೇವೇಶ ಪ್ರಾಣ ಪ್ರಾಣೇಶ್ವರಿ, ವಾಯುದೇವರೇ ಸರ್ ಶ್ರೇಷ್ಠ. ಆ ವಾಯುದೇವರಿಗೆ ಸ್ವಾಮಿ ಪರಮಾತ್ಮ. ನ ಹರೇ ನಿಶ್ಚಿತಾತ್ಮನ್ಯ, ಪರಮಾತ್ಮನಿಗೆ ಯಾರು ಸ್ವಾಮಿ ಇಲ್ಲ. ಸೈ ಸರ್ವಾಧಿಕೋ ಮತ, ಎಲ್ಲರಿಗಿಂತ ಅವನು ಉತ್ತಮ ಎಂಬುದಾಗಿ ಈ ಮೂರು ಶ್ಲೋಕದಲ್ಲಿ ಅವಿದ್ಯೆ ಮತ್ತು ವಿದ್ಯೆ ಎಲ್ಲವೂ ಪರಮಾತ್ಮನೇ, ಜಡಪದಾರ್ಥ ಕಾರ್ಯ ಕಾರಣ ಎಲ್ಲವೂ ಪರಮಾತ್ಮನೇ ಅಂತ ಭ್ರಾಂತಿ ಸಾಮಾನ್ಯ ಜನರಿಗೆ. ಅದೇ ವಾಸ್ತವಿಕವಾಗಿ ಎಲ್ಲದಕ್ಕೂ ಎಲ್ಲದರ ಒಳಗೆ ನಿಯಾಮಕನಾಗಿ ಜನ ಮರಣಾದಿ ರಹಿತನಾಗಿ ಪರಮಾತ್ಮನು ಎಲ್ಲ ಕಡೆ ಇದ್ದು ತನ್ನ ಶಕ್ತಿಯನ್ನು ತೋರಿಸುತ್ತಾನೆ. ಅದನ್ನು ಮತ್ತು ಬಿಡಿಸಿ ಪ್ರತಿಯೊಂದು ವಸ್ತುವಿನಲ್ಲಿಯೂ ಜೀವನು ಪ್ರಾಣದ ಮುಖಾಂತರ ಪ್ರವೇಶ ಮಾಡ್ತಾನೆ. ಆ ಪ್ರಾಣನು ಪರಮಾತ್ಮನ ಮುಖಾಂತರ ಎಲ್ಲ ಕಾರ್ಯಗಳು ಜಗತ್ತಲ್ಲಿ ನಡೆಯುತ್ತದೆ. ದೇವತೆಗಳು ಕೂಡ ಇಲ್ಲಿ ಬಂದಾಗ ಅವರಿಗೆ ನಿದ್ದೆ ಬರುವುದು ಎಚ್ಚರಿಕೆ. ದೇವತೆಗಳಿಗೆ ಸ್ವರ್ಗದಲ್ಲಿ ನಿದ್ರೆ ಇಲ್ಲ, ಇಲ್ಲಿ ನಿದ್ದೆ ಉಂಟು. ನಮಗಂತೂ ನಿದ್ದೆ ಇದೆ, ಎಚ್ಚರಂತೂ ಎಲ್ಲರಿಗಿದೆ. ಇದೆಲ್ಲ ವ್ಯಾಪಾರ, ಸಕಲ ಅವಸ್ಥೆ ಪರಮಾತ್ಮನ ಮುಖಾಂತರ ಸಕಲ ಎಲ್ಲ ದೇವರಿಗೂ ಕೂಡ, ಸಕಲ ದೇವತೆಗಳಿಗೂ ಜೀವರಿಗೂ ಪ್ರಾಣ ಮತ್ತು ಪರಮಾತ್ಮನ ಮುಖಾಂತರ ಎಲ್ಲ ವ್ಯಾಪಾರ ನಡೀತಾ ಇದೆ. ಅದರಿಂದ ಎಲ್ಲೂ ಅವನ ಅಧೀನ ಅಂತ ತಿಳ್ಕೊಳ್ಬೇಕು ಹೊರತು ಜಡ ಪದಾರ್ಥವೇ ಪರಮಾತ್ಮ ಅಂತ ತಿಳ್ಕೊಳ್ಬಾರದು. ಜಡ ಪದಾರ್ಥದಲ್ಲಿ ಎಲ್ಲ ಕಡೆ ಪರಮಾತ್ಮ ಇದ್ದಾನೆ. ಹಾಲು ನೀರಲ್ಲಿ ಹಾಲಿದ್ದಾಗೆ, ಅದೇ ನೀರೇ ಹಾಲಲ್ಲ, ನೀರು ಮೇಲೆ ಹಾಲು ಮೇಲೆ ನೀರಲ್ಲಿ ಹಾಲು ಉಂಟು. ಭ್ರಾಂತಿಯಿಂದ ನೀರನ್ನೇ ಹಾಲು ಅಂತ ಭ್ರಮಿಸಿದಾಗೆ ಈ ಎಲ್ಲ ಕಡೆ ಜೀವನಿದ್ದಾನೆ, ಪರಮಾತ್ಮನಿದ್ದಾನೆ. ಆದರೆ ಜೀವನೇ ಪರಮಾತ್ಮ ಅಲ್ಲ. ಅಲ್ಲಿ ಆ ವ್ಯತ್ಯಾಸವನ್ನು ನಾವು ತಿಳ್ಕೊಳ್ಳಬೇಕು. ಜೀವನು ಪರಮಾತ್ಮನ ಅಧೀನ, ಜೀವನ ಎಲ್ಲ ವ್ಯಾಪಾರ ಪರಮಾತ್ಮನಿದ್ದರಿಂದ ಆಗ್ತಾಯಿದೆ, ಪರಮಾತ್ಮನ ಸ್ವಾಮಿಯಾಗಿದ್ದಾನೆ ಎಂಬ ತಿಳುವಳಿಕೆ ಬೇಕು ಅಂತ ಈ ಮೂರು ಶ್ಲೋಕದಲ್ಲಿ. ಭ್ರಾಂತಿ ಅಂದರೆ ಏನು, ಅದರ ನಿವೃತ್ತಿ ಯಥಾರ್ಥ ಜ್ಞಾನ ಅಂದರೆ ಏನು, ಎಲ್ಲವೂ ಪರಮಾತ್ಮ ಎಂಬುದು ಭ್ರಾಂತಿ, ಅದನ್ನು ಖಂಡನೆ ಮಾಡಬೇಕು. ಎಲ್ಲವೂ ಪರಮಾತ್ಮ ಅಧೀನ, ಎಲ್ಲ ವ್ಯಾಪಾರ ಅವನಿಂದ ನಡೀತದೆ ಎಂಬುದು ಯಥಾರ್ಥ ಜ್ಞಾನ, ಅದನ್ನು ಪಡೆಯಬೇಕು. ಯಥಾರ್ಥ ಜ್ಞಾನ ಪಡೆದು ಯಥಾರ್ಥ ಜ್ಞಾನವನ್ನು ದೂರ ಮಾಡಬೇಕು ಎಂಬುದು ಉಪಲಬ್ಧಿ ಮಾತ್ರ, ಜ್ಞಾನ ಸ್ವರೂಪಿ ಕೇವಲ ಜ್ಞಾನ ಸ್ವರೂಪಿ ಪ್ರಾಕೃತ ದೇಹವೇ ಇದೆ.